ನಮಸ್ಕಾರ ಸ್ನೇಹಿತರೆ ಈ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ ಹಾಗೂ ಈ ಎಂಟು ರಾಶಿಯವರಿಗೂ ಕೂಡ ಗಣೇಶನ ಕೃಪೆಯಿಂದ ಯಾವೆಲ್ಲ ಲಾಭ ಸಿಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಈ ಒಂದು ವಿಡಿಯೋವನ್ನ ಮಿಸ್ ಮಾಡದೆ ನೀವು ಕೊನೆವರೆಗೂ ನೋಡಿ ಹೌದು ಈ ಒಂದು ಫೆಬ್ರವರಿ ತಿಂಗಳಿನ ಇಪ್ಪತ್ತನೇ ತಾರೀಕಿನಿಂದ ಇವರಿಗೆ ಬಹಳ ಅದೃಷ್ಟ ಶುರುವಾಗುತ್ತೆ ಅಂತ ಹೇಳಬಹುದು ಕುಟುಂಬದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯ ಸರಿ ಹೋಗುತ್ತೆ ಕುಟುಂಬಸ್ಥರ ನಡುವೆ ಇದ್ದಂತಹ ವೈಮನಸ್ಸು ದೂರವಾಗಿ ಎಲ್ಲರ ನಡುವೆ ಬಾಂಧವ್ಯ ಅನ್ನೋದು ಹೆಚ್ಚಾಗುತ್ತೆ ಕುಟುಂಬದಲ್ಲಿ ಆರೋಗ್ಯದ ವಿಚಾರದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ ಆಹಾರ ಸೇವಿಸುವಾಗ ನಿಯಮಬದ್ಧವಾಗಿ ಮಿತಿಯಿಂದ ಸೇವಿಸುವುದು ತುಂಬಾನೇ ಒಳ್ಳೆಯದ್ದು ಹಾಗಾದರೆ ಇದೇ ಫೆಬ್ರವರಿ ಇಪ್ಪತ್ತನೇ ತಾರೀಕಿನಿಂದ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ದೃಷ್ಟದ ಫಲಗಳು ದೊರೆಯುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತೀವಿ ಅದಕ್ಕೂ ಮುನ್ನ ಗಣೇಶನಿಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಇವರು ಹೆಚ್ಚು ಪರಿಶ್ರಮದಿಂದ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯ ಮಾಡೋದ್ರಿಂದ ಉತ್ತಮವಾದ ಫಲಗಳನ್ನು ಪಡೆದುಕೊಳ್ತಾರೆ ಇವರ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಮಾಡುವ ಕೆಲಸ ಕಾರ್ಯಗಳಲ್ಲಿ ಗಣೇಶನ ಅನುಗ್ರಹದಿಂದ ಯಶಸ್ಸು ಸಿಗೋದ್ರ ಜೊತೆಗೆ ಸಾಕಷ್ಟು ಬರಹಗಳು ಕೂಡ ಹೆಚ್ಚಾಗಬಹುದು ಇದರಿಂದ ಇವರ ಜೀವನದಲ್ಲಿ ಉತ್ತಮವಾದ ಆದಾಯ ಗಳಿಸ್ತಾರೆ ಹಣಕಾಸಿನ ವಿಚಾರದಲ್ಲಿ ಅನುಕೂಲತೆಗಳನ್ನು ಪಡೆದುಕೊಳ್ತಾರೆ ಇನ್ನು ಈ ಮೂಲಕ ಇವರಿಗೆ ಇರುವಂತಹ ಆರ್ಥಿಕ ಸಮಸ್ಯೆಗಳು ಅಂದ್ರೆ ಸಾಲದ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳಿಂದ ಇವರು ಹೊರಬರ್ತಾರೆ ಇನ್ನು ಆದಾಯದ ಮೂಲ ಅನ್ನೋದು ಹೆಚ್ಚಾಗುತ್ತೆ ಕೈಯಲ್ಲಿ ಹಣಕಾಸು ಅನ್ನೋದು ಓಡಾಡುತ್ತೆ ಹಣವನ್ನ ನೀವು ಅತ್ಯವಶ್ಯಕವಾಗಿ ಎಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲಿ ಖರ್ಚು ಮಾಡಬೇಕು ಅನವಶ್ಯಕವಾಗಿ ಖರ್ಚು ಮಾಡಬಾರದು ಯಾಕಂದ್ರೆ ಒಳ್ಳೆಯ ಸಮಯ ಕೇವಲ ದಿನಗಳಷ್ಟೇ ಇರ್ತದೆ ಆದ್ದರಿಂದ ಆದಾಯವನ್ನು ಉತ್ತಮವಾಗಿ ಬಳಸ್ಕೊಂಡು ಭವಿಷ್ಯಕ್ಕಾಗಿ ಬೇಕಾದಾಗ ಅನುಕೂಲತೆಗೆ ಬರ್ತೈತೆ ಹೀಗಾಗಿ ನೀವು ಹಣವನ್ನ ಯಾವ ಸಮಯದಲ್ಲಿ ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ಜಾಗೃತಿ ವಹಿಸಿ ಇನ್ನು ಇವರ ಜೀವನದಲ್ಲಿರುವ ಎಲ್ಲಾ ರೀತಿಯ ಋಣಾತ್ಮಕ ಶಕ್ತಿಗಳು ಋಣಾತ್ಮಕ ಅಂಶಗಳು ದೂರವಾಗುತ್ತೆ ಸಕಾರಾತ್ಮಕ ಚಿಂತನೆಗಳು ಸಕಾರಾತ್ಮಕ ಆಲೋಚನೆಗಳು ಕಂಡುಬರುತ್ತೆ ಇವರು ಮಾಡುವ ಒಂದು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸು ಅನ್ನೋದು ಸಿಗುತ್ತೆ ಆರ್ಥಿಕ ಪರಿಸ್ಥಿತಿ ಇವರಿಗೆ ಉತ್ತಮವಾಗಿರುತ್ತೆ ಅಂತಾನೆ ಹೇಳಬಹುದು ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯವನ್ನು ನಿರ್ಗತಿಕರಿಗೆ ಮಾಡೋದ್ರಿಂದ ಗಣೇಶನ ಅನುಗ್ರಹ ಸಿಗುತ್ತೆ ಇನ್ನು ಇಷ್ಟೆಲ್ಲ ಅದೃಷ್ಟವನ್ನು ಪಡೆದಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ಮೇಷ ರಾಶಿ ಸಿಂಹ ರಾಶಿ ತುಲಾರಾಶಿ ಕಟಕ ರಾಶಿ ವೃಶ್ಚಿಕ ರಾಶಿ ಧನು ರಾಶಿ ವೃಷಭ ರಾಶಿ ಮತ್ತು ಮೀನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಗಣೇಶ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು